ಬಹುತೇಕವಾಗಿ ನವೆಂಬರ್ ತಿಂಗಳಲ್ಲಿ ಕೆಆರ್ಎಸ್ ಮತ್ತು ಕಂಪನಿ ತುಂಬಿರುವಂತದ್ದು ಬಹಳ ಅಪರೂಪ ಮತ್ತು ನಿಮಗೆ ಗೊತ್ತಿದೆ ಇದು ಇಂಟರ್ಸ್ಟೇಟ್ ಡ್ಯಾಮ್ಗಳು ಹೀಗಾಗಿ ಈ ಸಂದರ್ಭದಲ್ಲಿ ನಮಗೆ ಯಾವಾಗಲೂ ಕೂಡ ಸ್ವಲ್ಪ ಕೊರತೆ ಆಗ್ತಿತ್ತು ಈಗ ಬಂದಿದ್ದರಿಂದ ನಾವು ಎರಡು ಕೆಲಸವನ್ನು ಕೂಡ ಮಾಡಬಹುದು ನಾಲೆಗೂ ಕೂಡ ನೀರು ಹರಿಸಬಹುದು ಮತ್ತು ಬಹುತೇಕವಾಗಿ ತಮಿಳುನಾಡು ನೀರು ಬಿಡುವಂಥದ್ದು ಹೆಚ್ಚು ಕಮ್ಮಿ ಪೂರ್ತಿ ಆಗ್ತಾ ಇದೆ ಹೀಗಾಗಿ ನಾಲೆಗೆ ನೀರನ್ನು ಬಿಡೋದು ಯಾವುದೇ ತೊಂದರೆ ಆಗಲ್ಲ ಯಾವಾಗ ಬಿಡಬೇಕು ಎಷ್ಟು ಬಿಡಬೇಕು ಏನು ಬಿಡಬೇಕು ಅನ್ನೋದು ಅಲ್ಲಿಯ ಸಮಿತಿಗಳಿದ್ದಾವೆ ಡ್ಯಾಮ್ಗೆ ಅವ್ರು ಕೂತ್ಕೊಂಡು ತೀರ್ಮಾನವನ್ನು ಮಾಡ್ತಾರೆ ಸರ್ ಈಗ ಜೀವನಾಡಿಗೆ ಬಾಗಿನ ಅರ್ಪಿಸೋ ಸೌಭಾಗ್ಯ ಸಿಕ್ಕಿದೆ ಸಿ ಎಂ ಆದಮೇಲೆ ಏನು ಅನಿಸ್ತಾ ಇದೆ ಭಾಳ ಸಂತೋಷ ಆಗ್ತದೆ ನಾನು ಹಿಂದೂ ಕೂಡ ಹಲವಾರು ಬಾರಿ ನನ್ನ ನೀರಾವರಿ ಸಚಿವ ಇದ್ದಾಗ ಬಂದು ಸನ್ಮಾನ್ಯ ನಾಯಕ ಯಡಿಯೂರಪ್ಪನವ್ರ ಜೊತೆಗೆ ಬಂದು ಬಾಗಿನ ಅರ್ಪಿಸಿದ್ದೆ ನಾನು ಮುಖ್ಯಮಂತ್ರಿ ಆದ ತಕ್ಷಣವೇ ಆಲ್ಮಟ್ಟಿಗೆ ಹೋಗಿ ಅದು ಬಾಗಿನ ಅರ್ಪಿಸಿದ್ದೇನೆ ಇವತ್ತು ಕಾವೇರಿ ಜಲಾನಯನದ ಎರಡೂ ಡ್ಯಾಮ್ಗಳ ಬಾಗಿನ ಅರ್ಪಿಸ್ತಾ ಇದ್ದೀನಿ ನವೆಂಬರ್ಲಿ ತುಂಬಿಸ್ಕೊಂಡು ಬಾಗಿನ ಅರ್ಪಿಸ್ತಾ ಇರೋದು ಲಕ್ಕಿ ಸಿ ಎಂ ಹಂಗೇನು ಲಕ್ಕಿ ಅಂತಲ್ಲ ಆದರೆ ನಮ್ಮ ರೈತರಿಗೆ ಒಳ್ಳೇದಾದ್ರೆ ನಮ್ಗೆ ಒಳ್ಳೇದು ಅಷ್ಟೇ ಪ್ರಮುಖವಾಗಿ ಎಚ್ ಡಿ ಕೋಟೆ ಈ ಡ್ಯಾಮ್ನಲ್ಲಿ ಬೃಂದಾವನ ಮಾದರಿ ಮಾಡಬೇಕು ಅನ್ನುವಂಥದ್ದು ಭಾಳ ವರ್ಷದ ಒಂದು ಬೇಡಿಕೆ ಇದೆ ಅದಕ್ಕೊಂದು ಒಂದು ನೀತಿಯನ್ನು ಅನುಸರಿಸಬೇಕಾಗಿದೆ ಹಲವಾರು ಪ್ರಪೋಸಲ್ಸ್ ಬಂದು ಒಂದು ಸರ್ಕಾರ ಮಾಡಬೇಕು ಇನ್ನೊಂದು ಖಾಸಗಿ ಮಾಡಬೇಕು ಇದೇ ಥರ ಆಗಿ ನೆದೆಗುದಿಗೆ ಬಿದ್ದಿದೆ ಅದನ್ನು ಆದಷ್ಟು ಬೇಗನೆ ಒಂದು ಇತ್ಯರ್ಥಕ್ಕೆ ನಾನು ಬರ್ತೇನೆ ಈ ಬಾರಿ ಶುರುವಾಗಿದೆ ಸರ್ ಜಿಂದಗಿನಲ್ಲಿ ಆಲ್ಮೋಸ್ಟ್ 15,000 ಲೀಡ್ ಇದೆ ಬಿಜೆಪಿ ಆನಗಲ್ ಮಾತ್ರ 1.5 ಸಾವಿರ ಕಾಂಗ್ರೆಸ್ ಲೀಡ್ ಇದೆ ಸರ್ ಈ ಟ್ರೆಂಡನ್ನು ಗಮನಿಸಿದ್ರೆ ನಿಮ್ಗೆ ಏನನ್ಸುತ್ತೆ ಈಗ ಎರಡೂ ಕ್ಷೇತ್ರದಲ್ಲಿ ಗೆಲ್ಲುವಂಥ ವಿಶ್ವಾಸ ನಮಗಿತ್ತು ಇದೆ ಸಿಂದಗಿಯಲ್ಲಿ ನಾವು ದೊಡ್ಡ ಮಾರ್ಜಿನ್ನಲ್ಲಿರೋದ್ರಿಂದ ಅಲ್ಲಿ ಗೆಲುವು ಸಾಧನೆ ಆಗ್ತದೆ ಇಲ್ಲಿ ಅವರ ಲೀಡ್ ಭಾಳ ಅಲ್ಪ ಇದೆ ಇನ್ನೂ ಅರ್ಧಕ್ಕಿಂತ ಹೆಚ್ಚು ಮತಗಳ ಎಣಿಕೆ ಆಗಬೇಕು ಹೀಗಾಗಿ ನಮ್ಗೆ ವಿಶ್ವಾಸ ಇದೆ ನಮಗೆ ಅಂತಿಮವಾಗಿ ನಮ್ಗೆ ಗೆಲುವಾಗುತ್ತೆ ಹೌದೌದು ನಿರೀಕ್ಷೆ ಇತ್ತು ಅದು ಯಾವಾಗಲೂ ಕೂಡ ಆ ಕ್ಷೇತ್ರ ತೀವ್ರವಾದ ಪೈಪೋಟಿ ಕ್ಷೇತ್ರ ಇಲ್ಲ ಇಲ್ಲ ನಾನು ಆ ಥರ ಏನು ನೋಡೋದಿಲ್ಲ ಆ ಥರ ಎಲ್ಲ ಏನು ನೋಡೋದು ಅದು ಯಾವಾಗಲೂ ಕೂಡ ಭಾಳ ತೀವ್ರವಾದ ಪೈಪೋಟಿ ಇರುವಂಥ ಕ್ಷೇತ್ರ ಆ ಥರ ಏನಿಲ್ಲರಿ ಈಗ ಹಲವಾರು ಚುನಾವಣೆ ಇದೆ ನಿಮ್ಮೆ ನಂಜನಗೂಡು ಮತ್ತು ಉಂಡ್ಲಪೇಟೆ ಎಲ್ಲಿದ್ದಾನಪ್ಪ ಇವನು ಹಿನ್ನಡೆ ಆಗಿತ್ತು ನೆಕ್ಸ್ಟ್ ಜನರಲ್ ಎಲೆಕ್ಷನ್ನಲ್ಲಿ ಎರಡೂ ಕೂಡ ನಾವು ಗೆದ್ವಿ ಹೀಗೆ ಹಲವಾರು ಪ್ರಸಂಗಗಳಲ್ಲಿ ಈ ಬೈ ಎಲೆಕ್ಷನ್ಗೆ ತಮ್ಮದೇ ಆದಂಥ ಕಾರಣಗಳಿರ್ತವೆ ಅದು ಇನ್ನ ಕಾದ್ ನೋಡೋಣ ಇನ್ನ ಇನ್ನ ಅರ್ಧಕ್ಕಿಂತ ಹೆಚ್ಚು ಮತಗಳು ಇದಾಗಿದೆ ಅಂತಿಮ ಜಯ ಆಗುವಂತ ವಿಶ್ವಾಸ ಪುನೀತ್ ರಾಜ್ಕುಮಾರ್ ಅವರ ವಿಚಾರದಲ್ಲಿ ಸಿದ್ದರಾಮಯ್ಯ ನಿನ್ನೆಯಿಂದ ಪದ್ಮಶ್ರೀ ಕೊಡಬೇಕು ಅಂತ ಆಗ್ರಹ ನೋಡೋಣ ಅವ್ರ ಪ್ರಪೋಸಲ್ ಕೊಡಲಿ ನೀವು ರೆಫರ್ ಮಾಡಬೇಕು ಸರ್ಕಾರದವರು ಅನ್ನೋದು ಅವ್ರ ಡಿಮಾಂಡ್ ಆಗಿದೆ ಅಲ್ಲ ಈಗ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಎಲ್ಲರೂ ಕೂಡ ಪ್ರೀತಿ ಮತ್ತು ಗೌರವ ಇದೆ ನಮಗೂ ಕೂಡ ಪ್ರೀತಿ ಗೌರವ ಇದೆ ಯಾವಾಗ ಪದ್ಮ ಅವಾರ್ಡ್ಸ್ಗಳನ್ನು ರೆಕಮೆಂಡ್ ಮಾಡಬೇಕು ಯಾವ್ಯಾವ ಕ್ಷೇತ್ರದಲ್ಲಿ ರೆಕಮೆಂಡ್ ಮಾಡಬೇಕು ಅನ್ನುವಂಥದ್ದು ಪುನೀತ್ ರಾಜ್ಕುಮಾರ್ ಬಗ್ಗೆ ಭಾಳ ಒಂದು ರೀತಿಯಲ್ಲಿ ಯುನಾನಿಮಸ್ ಆಗುತ್ತೆ ಸರ್ವಸಮ್ಮತವಾಗಿರುವಂಥ ಒಂದು ಶಿಫಾರಸಾಗುತ್ತೆ ನಾವೊಂದು ಸರ್ಕಾರವಾಗಿ ಎಲ್ಲವನ್ನು ಕೂಡ ಯೋಚನೆ ಮಾಡಿ ನಾನು ತೀರ್ಮಾನವನ್ನು ಮಾಡ್ತೀನಿ ಪುನೀತ್ ರಾಜ್ಕುಮಾರ್ ಬಗ್ಗೆ ನಮಗೆ ಅಪಾರವಾದಂಥ ಗೌರವ ಇದೆ ಹೀಗಾಗಿ ಅವ್ರ ಪ್ರಪೋಸಲನ್ನು ಕಳಿಸೋದಕ್ಕೆ ನಮ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ ಆದರೆ ಅದಕ್ಕೆ ಒಂದು ಪದ್ಧತಿ ಇದೆ ಆ ಪ್ರಕಾರ ಸರ್ ಈಗ ಬೈ ಎಲೆಕ್ಷನ್ ರಿಸಲ್ಟು ಮುಂದಿನ ರಾಜಕೀಯ ಧ್ರುವೀಕರಣಕ್ಕೆ ನಾಂದೇ ಆಡುತ್ತೆ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ನಾನು ಎಷ್ಟು ಹೇಳ್ಬೇಕ್ರಿ ನಿಮ್ಗೆ ಬೈ ಎಲೆಕ್ಷನ್ ನಿಮ್ಮದೇ ಉದಾಹರಣೆ ನಂಜನಗೂಡು ಮತ್ತು ಇದು ಧ್ರುವೀಕರಣ ಆಯ್ತಾ ಅದ್ರ ತದ್ವಿರುದ್ಧ ಆಯ್ತಲ್ವಾ ಸಾಕಷ್ಟು ಮನೆಗಳೆಲ್ಲ ನೀರು ತುಂಬುತ್ತೆ ಪಾಪ ಸರ್ ಎರಡು ವರ್ಷದಿಂದ ಅವ್ರು ಯಾವುದೇ ಮನೆ ಕೊಟ್ಟಿಲ್ಲ
ಅದು ಯಾರು ಆಗ್ತಾನೆ ಇಲ್ಲ ಸರ್. ಯಡಿಯೂರಪ್ಪ ಸರ್ ಬಂದ್ರು ಹೇಳ್ತಾರೆ, ಹೋಗ್ತಾರೆ, ಬಾಗಿನ ಹರಿಸ್ತಾರೆ. ಈಗ ನೀವು ಬಂದಿರೋ ಇಲ್ಲ, ಗಮನಿಸ್ತೀನಿ. ಅದು ಡ್ಯಾಮಿನ ತಳಹಂತದಲ್ಲಿ ಇರುವವರದು ಅದು ಅತಿ ಹೆಚ್ಚು ಮಳೆ ಬಂದಾಗ ತೊಂದರೆ ಆಗ್ತದೆ. ನಾನು ಅದನ್ನ ಅವರು ಸಹಕಾರ ಕೊಟ್ಟರೆ ಅದನ್ನು ಪರಿಹಾರ ಮಾಡ್ತೀನಿ. ಥ್ಯಾಂಕ್ ಯು.